ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕಳೆದ ಮೂರ್ನಾಲ್ಕು ದಿನದಿಂದಲೂ ಕೂಡ ಭೇಟಿ ಮಾಡಿದರು. ಮುಖ್ಯಮಂತ್ರಿಗಳು ನಾನು ಆ ಸಂದರ್ಭದಲ್ಲಿ ಸಭೆ ಮುಗಿಸಿ ಆಚೆ ಬರ್ತಾ ಇದ್ರಿ. ಸೊ ಇವತ್ತು ಅವತ್ತು ನಾವು ಹೇಳಿದ್ರಿ ಅವರಿಗೆ ಒಂದು ಡೀಟೇಲ್ ರಿಪೋರ್ಟ್ ಇರುವಂಥ ಒಂದು ಮನವಿಯನ್ನು ಕೊಡಿ ಅಂತ ಹೇಳಿದ್ರಿ. ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲನೆಯನ್ನು ಮಾಡ್ತೀವಿ. ಏನು 50-50 ಇದೆ ಅದನ್ನು ತೆಗೆದು 100% ಸೀಟ್ಗಳಿಗೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಜೊತೆನೂ ನಾನು ಮಾತಾಡ್ತೀನಿ. ಯಾಕೆಂದರೆ ಚಲನಚಿತ್ರ ರಂಗನೂ ಕೂಡ ಭಾಳ ಕಷ್ಟದಲ್ಲಿದೆ. ಹಲವಾರು ಸಿನಿಮಾಗಳು ಈಗ ರಿಲೀಸ್ ಆಗುವ ಹಂತದಲ್ಲಿ ಪೆಂಡಿಂಗ್ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ. ನಾವು ಅವಕಾಶ ಕೊಟ್ಟಿಲ್ಲ ಅಂದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಈಗಾಗಲೇ ಅನುಮತಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಜ್ಞರ ಒಂದು ರಿಪೋರ್ಟನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಂಡು ಇಟ್ಕೊಂಡು ನಾನು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಕೋವಿಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿ ಏನು ಬರ್ತದೆ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ನಾನು ಉಪಾಧ್ಯಕ್ಷ ಆಗ್ತೀನಿ. ಆ ದೃಷ್ಟಿಯಿಂದ ಇದನ್ನು ಕೂಡ ಸಂದರ್ಭದಲ್ಲಿ ಚರ್ಚೆ ಮಾಡಿ ಸಿನಿಮಾ ರಂಗಕ್ಕೆ ಒಳ್ಳೇದಾಗಬೇಕು. ಆ ದೃಷ್ಟಿಯಿಂದ ಕ್ರಮಗಳನ್ನು ತೆಗೆದುಕೊಳ್ಳುವಂಥದಕ್ಕೆ ಮುಖ್ಯಮಂತ್ರಿ ಚರ್ಚೆ ಮಾಡಿ 100% ಕೊಡಬೇಕಂತಾರೆ. ತಮ್ಮಲ್ಲಿ ವೈಯಕ್ತಿಕವಾಗಿ ಅಭಿಲಾಷೆ ಇದೆಯಾ ಸರ್? ಅಲ್ಲ, ಏನೇ ಮಾಡಿದ್ರು ತಜ್ಞರ ವರದಿ ಆಧಾರದ ಮೇಲೆ ಮಾಡಬೇಕು. ನನ್ನ ವೈಯಕ್ತಿಕ ಇದು ಕಷ್ಟದಲ್ಲಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಚಿತ್ರರಂಗ ಕಷ್ಟದಲ್ಲಿದೆ, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಗಮನದಲ್ಲಿದೆ. ಅದರಿಂದ ಒಂದು ಬಾರಿ ತಜ್ಞರ ಒಂದು ವರದಿನೂ ಕೂಡ ತಗೊಂಡು ಆಮೇಲೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕಳೆದ ಮೂರ್ನಾಲ್ಕು ದಿನದಿಂದಲೂ ಕೂಡ ಭೇಟಿ ಮಾಡಿದರು. ಮುಖ್ಯಮಂತ್ರಿಗಳು ನಾನು ಆ ಸಂದರ್ಭದಲ್ಲಿ ಸಭೆ ಮುಗಿಸಿ ಆಚೆ ಬರ್ತಾಯಿದ್ರಿ. ಸೊ ಇವತ್ತು ಅವತ್ತು ನಾವು ಹೇಳಿದ್ರಿ ಅವರಿಗೆ ಒಂದು ಡೀಟೇಲ್ ರಿಪೋರ್ಟ್ ಇರುವಂಥ ಒಂದು ಮನವಿಯನ್ನು ಕೊಡಿ ಅಂತ ಹೇಳಿದ್ರಿ. ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲನೆಯನ್ನು ಮಾಡ್ತೀವಿ. ಏನು 50-50 ಇದೆ ಅದನ್ನು ತೆಗೆದು 100% ಸೀಟ್ಗಳಿಗೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಜೊತೆನೂ ನಾನು ಮಾತಾಡ್ತೀನಿ. ಯಾಕೆಂದರೆ ಚಲನಚಿತ್ರ ರಂಗನೂ ಕೂಡ ಭಾಳ ಕಷ್ಟದಲ್ಲಿದೆ. ಹಲವಾರು ಸಿನಿಮಾಗಳು ಈಗ ರಿಲೀಸ್ ಆಗುವ ಹಂತದಲ್ಲಿ ಪೆಂಡಿಂಗ್ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ. ನಾವು ಅವಕಾಶ ಕೊಟ್ಟಿಲ್ಲ ಅಂದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಈಗಾಗಲೇ ಅನುಮತಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಜ್ಞರ ಒಂದು ರಿಪೋರ್ಟನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಂಡು ಇಟ್ಕೊಂಡು ನಾನು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಕೋವಿಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿ ಏನು ಬರ್ತದೆ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ನಾನು ಉಪಾಧ್ಯಕ್ಷ ಆಗ್ತೀನಿ. ಆ ದೃಷ್ಟಿಯಿಂದ ಇದನ್ನು ಕೂಡ ಸಂದರ್ಭದಲ್ಲಿ ಚರ್ಚೆ ಮಾಡಿ ಸಿನಿಮಾ ರಂಗಕ್ಕೆ ಒಳ್ಳೇದಾಗಬೇಕು. ಆ ದೃಷ್ಟಿಯಿಂದ ಕ್ರಮಗಳನ್ನು ತೆಗೆದುಕೊಳ್ಳುವಂಥದಕ್ಕೆ ಮುಖ್ಯಮಂತ್ರಿ ಚರ್ಚೆ ಮಾಡಿ 100% ಕೊಡಬೇಕಂತಾರೆ. ತಮ್ಮಲ್ಲಿ ವೈಯಕ್ತಿಕವಾಗಿ ಅಭಿಲಾಷೆ ಇದೆಯಾ ಸರ್? ಅಲ್ಲ, ಏನೇ ಮಾಡಿದ್ರು ತಜ್ಞರ ವರದಿ ಆಧಾರದ ಮೇಲೆ ಮಾಡಬೇಕು. ನನ್ನ ವೈಯಕ್ತಿಕ ಇದು ಕಷ್ಟದಲ್ಲಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಚಿತ್ರರಂಗ ಕಷ್ಟದಲ್ಲಿದೆ, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಗಮನದಲ್ಲಿದೆ. ಅದರಿಂದ ಒಂದು ಬಾರಿ ತಜ್ಞರ ಒಂದು ವರದಿನೂ ಕೂಡ ತಗೊಂಡು ಆಮೇಲೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ.